ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಇಂಧನ ಇಲಾಖೆಯ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೀತಾ ಇದೆ. ಸಿಎಂ ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಚಾಲನೆಯನ್ನ ನೀಡಿದ್ದಾರೆ. ಸಮಾರಂಭದಲ್ಲಿ ಸಚಿವರಾದ ಡಿಕೆ ಶಿವಕುಮಾರ್, ಕೆಜೆ ಜಾರ್ಜ್, ರೋಷನ್ ಬೇಗ್, ಆಂಜನೇಯ, ಟಿವಿ ಜಯಚಂದ್ರ, ಇಂಧನ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದಾರೆ. ಇಂಧನ ಇಲಾಖೆಯಲ್ಲಿ ಉತ್ತಮ ಸಾಧನೆ ಮಾಡಿದವರಿಗೆ ಹಾಗೂ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದ ಇಂಜಿನಿಯರ್ಗಳು, ಲೈನ್ ಮ್ಯಾನ್ಗಳು ಸೇರಿದಂತೆ ಇಲಾಖೆಯ ಒಟ್ಟು 7 ವಿಭಾಗಗಳ 174 ಮಂದಿಗೆ ಪವರ್ ಅವಾರ್ಡ್ ನೀಡಲಾಗ್ತಾ ಇದೆ. ಈಗ ಇದನ್ನ ನೀವು ನೇರ ದೃಶ್ಯಾವಳಿಗಳಲ್ಲಿ ನೋಡ್ತಿದ್ದೀರಾ. ವಿಡಿಯೋ ಭಾಷಣದಲ್ಲಿ ತಿಳಿಸಿದ ಹಾಗೆ ನೀವೆಲ್ಲ ಲೈನ್ ಮ್ಯಾನ್ ಅಲ್ಲ, ನಮ್ಮ ಮೆಸ್ಕಾಂನ ಎಂಡಿ ಅವರು ಕೂಡ ಸ್ವಾಗತವನ್ನ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. ಮತ್ತೊಬ್ಬ ನಮ್ಮ ಬೆಂಗಳೂರು ನಗರದ ನಾಯಕರು, ಇವತ್ತು ಕೊಡಗು ಜಿಲ್ಲೆಯ ಉಸ್ತುವಾರಿ ಸಚಿವರು, ಪ್ಲಾನಿಂಗ್ನ ಸಚಿವರಾಗಿ ಕೆಲಸ ಮಾಡ್ತಾ ಇದ್ದಾರೆ ನನ್ನ ಆತ್ಮೀಯರು, ಸೇವಾದಳದಿಂದ ಪಕ್ಷವನ್ನು ಕಟ್ಟಿ ಅವರು ಇವತ್ತು ಬಂದು ಇವತ್ತು ಇಲ್ಲಿ ಆಗಮಿಸಿದ್ದಾರೆ. ಎಂ ಆರ್ ಸೀತಾರಾಮ್ರವರು, ಅವರಿಗೆ ನಾನು ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಮತ್ತೊಬ್ಬ ಹಿರಿಯರು ಇವತ್ತು ಬೆಂಗಳೂರು ನಗರದ ಮೇಯರ್ ಆಗಿದ್ದಾರೆ. ಬೆಂಗಳೂರು ನಗರದ ಮೇಯರ್ ಆಗಿ ನನ್ನ ಆತ್ಮೀಯ ಮಿತ್ರರಂತ ಸಂಪತ್ ರಾಜ್ರವರು, ನಿಮ್ಮೆಲ್ಲರ ಮೊದಲನೇ ಪ್ರಜೆ, ನನ್ನ ಯುವ ಸ್ನೇಹಿತರು, ಬಹಳ ಭವಿಷ್ಯವನ್ನ ಇಟ್ಕೊಂಡು ಇವತ್ತು ಬೆಳಗ್ಗೆ ಸಾಯಂಕಾಲ ಬೆಂಗಳೂರು ನಗರವನ್ನ ಸೇವೆಯನ್ನ ಮಾಡ್ತಾ ಇದ್ದಾರೆ ಸಂಪತ್ ರಾಜ್ರವರು. ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ KPTCL DT ಅವರು ಸ್ವಾಗತವನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದಾರೆ. ಈಗ ತಾನೆ ಒಬ್ಬ ದೊಡ್ಡ ಹೋರಾಟಗಾರರು, ನನ್ನ ಯುವ ಮಿತ್ರರು, ಅವ್ರ ತಂದೆ ನಮ್ಮ ಜೊತೆ ಶಾಸಕರಾಗಿದ್ದರು, ಆಮೇಲೆ ಸಂಸತ್ ಸದಸ್ಯರಾಗಿದ್ದರು, 4 ಬಾರಿ ಶಾಸಕರಾಗಿ ಈಗ ನೀರಾವರಿ ಸಚಿವರಾಗಿ ಈ ರಾಜ್ಯದ ಜನತೆಯ, ಕರ್ನಾಟಕ ಸರ್ಕಾರದ ಎಲ್ಲ ವರ್ಗದ ಜನರಿಗೆ ನೀರನ್ನು ಕೊಡಬೇಕು ಅಂತೇಳಿ ಸಂಕಲ್ಪವನ್ನು ಮಾಡಿ ಹೋರಾಟವನ್ನು ಮಾಡ್ತಾ ಇದ್ದಾರೆ MB ಪಾಟೀಲ್ ಸಾಹೇಬರು, ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮ ಎಸ್ಕಾಂ MD ಅವರು ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೊಬ್ಬ ಸ್ನೇಹಿತರಾದಂಥ ನಮ್ಮ ಕ್ರೀಡಾ ಸಂಸ್ಥೆಯ ಅಧ್ಯಕ್ಷರು, ನಮ್ಮ ಜೊತೆ ಭಾಳ ಹಿಂದಿನಿಂದ ಕೂಡ ಶಾಸಕರಾಗಿ ಕೆಲಸ ಮಾಡಿದ್ದಾರೆ, ಇವತ್ತು ಅವರು ಕೂಡ ಪಾಟೀಲ್ ಸಾಹೇಬರು ಅವರು ಕೂಡ ಇವತ್ತು ಬಂದಿದ್ದಾರೆ. ಅವ್ರಿಗೆ ನಮ್ಮ ರಾಮಕೃಷ್ಣರವರು, ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದಾರೆ. GS ಪಾಟೀಲ್ರವರು, ಇವತ್ತು ನಾವು ಏನೇ ಮಾಡಬೇಕಾಗಲಿ ನಮ್ಮ ಕೈಯಲ್ಲಿ ಏನಿಲ್ಲ, ಇವತ್ತು ಇಡೀ ಸರ್ಕಾರ, ನಿಮ್ಮ ಗ್ರಾಹಕರ, ಸರ್ಕಾರ ಮತ್ತು ಎಲ್ಲ ವರ್ಗದ ಜನರಿಗೆ ಒಂದು ಇಲ್ಲಿ ಒಂದು ನ್ಯಾಯಾಂಗ ಅನ್ನೋದು ಒಂದು ಇಲ್ಲಿ ನಾವು ಕಲಿಸ್ಕೊಟ್ಟಿದ್ದೇವೆ. ನಮ್ಮ ಕಮಿಷನ್ನಿನ ಅಧ್ಯಕ್ಷರು, ನಮ್ಮ ಸ್ನೇಹಿತರವರು MK ಶಂಕರಲಿಂಗೇಗೌಡರು, ಅವರು ಕೂಡ ಇವತ್ತು ಬಂದು ಕೆಲವ್ರಿಗೆ ಅವಾರ್ಡ್ಗಳನ್ನು ಕೊಡಬೇಕು ಅಂತೇಳಿ ಅವರು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಮ್ಮ ಚೆಸ್ಕಾಮ್ನ ಫೈನಾನ್ಸ್ ಡೈರೆಕ್ಟರ್ ಅವ್ರಿಗೆ ಸ್ವಾಗತವನ್ನು ಅವ್ರಿಗೆ ಬಯಸ್ತಾ ಇದ್ದಾರೆ. ಮತ್ತೊಬ್ಬ ಲೋಕಸಭಾ ಸದಸ್ಯರು, ನನ್ನ ಸಹೋದರರು, ಆದರೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಲೋಕಸಭಾ ಸದಸ್ಯರು, ಅವರು ಕೂಡ ಇವತ್ತು ಈ ಸಮಾರಂಭಕ್ಕೆ ಆಹ್ವಾನಿಸಿದ್ದಾರೆ, ಬಂದಿದ್ದಾರೆ. ನಾವು ಮುಖ್ಯ ಅತಿಥಿಗಳಾಗಿ ಅವ್ರಿಗೆ ಆಗಮಿಸಿದ್ದೇವೆ. ಅವ್ರಿಗೆ ನಮ್ಮ KPTCL ನಮ್ಮ ರಾಮಕೃಷ್ಣರವರು ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೊಬ್ಬ ನಮ್ಮ ವೇದಿಕೆಯಲ್ಲಿ ನಮ್ಮ ಮುಖ್ಯವಾಗಿ ಜಿಂದಾಲ್ ಕಂಪನಿಯ ನಮ್ಮ ಮುಖ್ಯಸ್ಥರು, ಮ್ಯಾನೇಜಿಂಗ್ ಡೈರೆಕ್ಟರ್ CEO ಅವರು ಬಂದಿದ್ದಾರೆ, ವಿನೀತ್ ಬಿತ್ತಲ್ರವರು. ಅವ್ರಿಗೆ ನಮ್ಮ ಚಿಕ್ಕನಂಜಪ್ಪನವರು, ನಮ್ಮ ಹಿರಿಯ ಸರ್ಕಾರದ ನಮ್ಮ ಹಿರಿಯ ಅಧಿಕಾರಿ, ಅವ್ರಿಗೆ ಈ ಸಂದರ್ಭದಲ್ಲಿ ಅವ್ರಿಗೆ ಅದಾನಿ ಕಂಪ್ನಿಯವರು ನಮಗೆ ಸಮರ್ಪಕವಾಗಿ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ, ಅವರು ಕೂಡ ಇವತ್ತು ಅವಾರ್ಡ್ಗೆ ಭಾಳ ವಿಜೇತರು, ಅವರು ಕೂಡ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೊಬ್ಬರು ನಮ್ಮ ಗಮೇಶ ಕಂಪ್ನಿಯವರು, ಅವರು ವಿಂಡ್ ಎನರ್ಜಿಯಲ್ಲಿ ಒಂದು ರಾಜ್ಯದಲ್ಲಿ ಒಂದು ದೊಡ್ಡ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ, ರಮೇಶ್ ಕೈಲ್ ಅವರು, ಅವರು ಕೂಡ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ನಾನು ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ವಿಶೇಷ
ಇವತ್ತು ನಾನು ನಮ್ಗೆ ಹಿಂದೆ ನಮ್ಮ ಕೆ ಆರ್ ಸಿ ಚೇರ್ಮನ್ ಆಗಿ ಸೇವೆ ಮಾಡಿದಂಥ ಬೆಂಗಳೂರು ನಗರದ ಕಾರ್ಪೊರೇಷನ್ ಕಮಿಷನರ್ ಆಗಿ ಕೆಲಸ ಮಾಡಿ ಈ ರಾಜ್ಯದ ವಿವಿಧ ಹುದ್ದೆಯಲ್ಲಿ ಈ ರಾಜ್ಯಕ್ಕೆ ಸೇವೆ ಮಾಡಿದಂಥ ಎಂ ಆರ್ ಶ್ರೀನಿವಾಸ ಮೂರ್ತಿ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಡಿ ಟಿ ಅವರು, ಎಸ್ಕಾಂ ಡಿ ಟಿ ಅವರು ಅವ್ರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಮತ್ತೊಬ್ಬರು ನಾವಿಲ್ಲಿ ನಿಮ್ಮೆಲ್ಲರ ಪರವಾಗಿ ನಮ್ಮ ಎ ಸಿ ಎಸ್ ರವರು, ಇವತ್ತು ರವಿಕುಮಾರ್ ಅವರು ಇವತ್ತು ಕೆ ಪಿ ಟಿ ಸಿ ಎಲ್ನ ಎಂ ಡಿ ಆಗಿ ಕೆಲಸ ಮಾಡಿದ್ದಾರೆ, ಎನರ್ಜಿ ಸೆಕ್ರೆಟರಿಯಾಗಿ ಕೆಲಸ ಮಾಡಿದ್ದಾರೆ, ಇವತ್ತು ಕೂಡ ಎನರ್ಜಿ ಸೆಕ್ರೆಟರಿಯ ಜವಾಬ್ದಾರಿಯನ್ನು ಹೊತ್ಕೊಂಡು ಅನೇಕ ನಮ್ಮ ದಾಖಲೆಗಳಿಗೆ ಸಾಕ್ಷೀಭೂತರಾಗಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಬೆಸ್ಕಾಂ ಎಂ ಡಿ ಅವರು ಅವ್ರನ್ನೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆ ನಮ್ಮ ವೇದಿಕೆಯಲ್ಲಿರುವಂಥ ಕುಮಾರ್ ನಾಯಕ್ ಇದ್ದಾರೆ, ಜಾವಿದ್ ಅಖ್ತರ್ ಇದ್ದಾರೆ, ನಮ್ಮ ಕ್ರೆಡಲ್ ಎಂ ಡಿ ಅವರು ಇದ್ದಾರೆ, ಮತ್ತು ಎಲ್ಲ ಕಂಪನಿಗಳ ನಮ್ಮ ಎಂ ಡಿಗಳು ಮತ್ತು ಡಿ ಟಿ ಅವರು ಇಲ್ಲಿದ್ದಾರೆ. ವಿಶೇಷವಾಗಿ ಅನೇಕ ಶಾಸಕರುಗಳನ್ನು ನಮ್ಮ ಆಹ್ವಾನದ ಮೇಲೆ ಇಲ್ಲಿ ಬಂದಿದ್ದಾರೆ. ಜೊತೆಗೆ ಇವತ್ತು ಈ ಒಂದು ಪವಿತ್ರವಾದಂಥ ಸಮಾರಂಭಕ್ಕೆ, ಈ ರಾಜ್ಯಕ್ಕೆ ಯಶಸ್ವಿಯಾಗಲು ಕಾರಣಕರ್ತರಾದಂಥ ಬಹಳ ಜನ ಅವಾರ್ಡ್ ನನಗೆ ಅವ್ರ ಅವಾರ್ಡ್ ಯಾವ ರೀತಿ ಇವತ್ತು ಆಯ್ಕೆ ಆಯಿತು ಅಂತ ನಮ್ಮ ಒಂದು ನಮ್ಮ ಜಾವೇದ್ ಅಖ್ತರ್ ಅವರ ಮುಖಂಡತ್ವದಲ್ಲಿ ಒಂದು ಸಮಿತಿಯನ್ನು ನಾವು ಮಾಡಿದ್ದೋ, ಅವರು ಅವಾರ್ಡನ್ನು ಯಾವ ರೀತಿ ಆಗಬೇಕು ಅಂತೇಳಿ ಅವರು ಅನೇಕರಿಗೆ ಕೆಲವು ಅನೇಕ ಇನ್ನೋವೇಟಿವ್ ಸ್ಕೀಮ್ಸು ಬೆಂಗಳೂರು ನಗರದಲ್ಲಿ ಯಾವ ರೀತಿ ಕೆಲವರು ಮಾಡಿದ್ದಾರೆ, ಇಡೀ ರಾಜ್ಯಕ್ಕೆ ಉತ್ತಮವಾದಂಥ ಬೆಳಕನ್ನು ಕೊಡಲಿಕ್ಕೆ ಒಂದು ಲೈನ್ ಮೇನಿಂದ ಹಿಡಿದು ಒಂದು ಟ್ರಾನ್ಸ್ಫಾರ್ಮರ್ ತಯಾರು ಮಾಡೋರಿಂದ ಹಿಡಿದು ಪ್ರತಿ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿಗೆ ಒಂದು ಉತ್ತಮವಾದಂಥ ವಿದ್ಯುತ್ತನ್ನು ಕೊಟ್ಟು ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇವತ್ತು ಸೇವೆಯನ್ನು ಮಾಡಿ ಕರ್ನಾಟಕ ರಾಜ್ಯಕ್ಕೆ ಹೆಸರನ್ನು ಬರಲಿಕ್ಕೆ ಇವತ್ತು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವರೆಲ್ಲರೂ ಕೂಡ ಸ್ವಾಗತವನ್ನು ಬಯಸಿ ಮತ್ತು ನನ್ನ ಇಲಾಖೆಯ ಸಿಬ್ಬಂದಿಯವರು, ಇವತ್ತು ಏನು ನೀವೆಲ್ಲ ಇಲ್ಲಿ ಇಂಜಿನಿಯರ್ಸ್ ಬಂದಿದ್ದೀರಿ, ಅಸಿಸ್ಟೆಂಟ್ ಬಂದಿದ್ದೀರಿ, ಲೈನ್ಮೆನ್ ಬಂದಿದ್ದೀರಿ, ಅನೇಕ ಎಲ್ಲ ಕೂಡ ಎಲ್ಲ ವರ್ಗದ ನೌಕರೆಲ್ಲ ಕೂಡ ಸಿಬ್ಬಂದಿಯವರೆಲ್ಲ ನಮ್ಮ ಇಲಾಖೆಯವರು ಬಂದಿದ್ದೀರಿ. ಅವ್ರ ಜೊತೆಗೆ ನನ್ನ ಮಾಧ್ಯಮ ಮಿತ್ರರು ಸ್ನೇಹಿತರು ಬಂದಿದ್ದಾರೆ ಮತ್ತು ಅನೇಕರ ಆಹ್ವಾನಿತರೆಲ್ಲ ಕೂಡ ಎಲ್ಲ ಬಂದಿದ್ದೀರಿ. ನಾನು ಒಂದು 2,500 ಜನಕ್ಕೆ ಅಂತ ಹೇಳಿ ಲೆಕ್ಕಾಚಾರ ಹಾಕಿದ್ದೆ, ನಿಂತ್ಕೊಳ್ಳಿಕ್ಕೆ ಆಸನ ಇಲ್ಲ, ಭಾಳ ಜನ ಹೊರಗಡೆ ಕೂಡ ನಿಂತಿದ್ದಾರೆ. ಎಲ್ಲರೂ ಕೂಡ ಗಮನದಲ್ಲಿ ನಾನು ಇಟ್ಕೊಂಡು ನಿಮ್ಮೆಲ್ಲ ಗಮನಿಸ್ತಾ ಇದ್ದೇವೆ. ನೀವೆಲ್ಲ ಇಡೀ ರಾಜ್ಯದ ಯಶಸ್ಸಿಗೆ ಸಾಕ್ಷೀಭೂತರಾಗಿದ್ದೀರಿ. ಸೊ ಕರ್ನಾಟಕ ಸರ್ಕಾರದ ಪರವಾಗಿ, ವೈಯಕ್ತಿಕವಾಗಿ ಈ ಇಲಾಖೆಯ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು ಬಯಸಿ ಒಂದು 5 ನಿಮಿಷ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನಾನು ಬಯಸ್ತೇನೆ. ಬಂಧುಗಳೇ, part of the country, I would like to welcome you all. I think it is a very big crowd. I think I could have spoken in English, but the rural parts of the, they have come from the very rural parts of the state. I think I fully apologize. I think in my initial remark in my video, I have communicated what all has to be communicated. I welcome the, all the awardees who has come from the different part of the country, who has made Karnataka proud. You all have been a very big strength to us. With all your support, you being the developers, you being the executors, we wouldn't have made this Karnataka a very successful state, which is a very great, which is the entire Karnataka is being a one of the favored destination and the fastest growing state of this country. As I've explained you, that you all are looking at Karnataka, you have helped Karnataka. So I welcome you all, I think, on behalf of the state of Karnataka. So I'll just switch on to my Kannada speech. All of you should apologize for the same. ಬಂಧುಗಳೇ, ಇದೊಂದು ಐತಿಹಾಸಿಕ ಸಮಾರಂಭ. ನಾವು ಕಂಡ ಕನಸು
ಇದೀಗ ನೆನೆಸಾಗಿದೆ. ನಮ್ಮ ಕನಸು ನೆನಸು ಮಾಡಲು ನಿಮಗೆ ಸಹಾಯ ಆದ ಎಲ್ಲರಿಗೂ ಕೂಡ ಒಗ್ಗೂಡಿಸಿ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸುವಂಥ ಸಮಾರಂಭ. ಈ ಸಮಾರಂಭಕ್ಕೆ ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಮುಖ್ಯಮಂತ್ರಿಗಳು ಬಂದು ನಮಗೆ ಒಂದು ಈ ವಿದ್ಯುತ್ ಇಲಾಖೆಗೆ ನನಗೆ 1ನೇ ತಾರೀಕು ಅವರು 8 ತಿಂಗಳ ಕಾಲ ಮೇ 13ನೇ ತಾರೀಕಿದ್ದ ಜನವರಿ 31ನೇ ತಾರೀಕುವರೆಗೂ ಡಿಸೆಂಬರ್ 31ನೇ ತಾರೀಕುವರೆಗೂ ಆ ಜವಾಬ್ದಾರಿಯನ್ನು ವಹಿಸಿಕೊಂಡು ನನಗೆ ಜವಾಬ್ದಾರಿ ಜನವರಿ 1ನೇ ತಾರೀಕು ಈ ಇಲಾಖೆಯ ಜವಾಬ್ದಾರಿಯನ್ನು ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸವನ್ನು ಇಟ್ಟು ಇವತ್ತು ಕೊಟ್ಟು ನಿಮ್ಮ ಸೇವೆಯನ್ನು ರಾಜ್ಯದ ಜನತೆಗೆ ಮಾಡಿಕೊಳ್ಳೋ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇವತ್ತು ನಾನು ಮೊದಲು ಅವರು ಏನು ನಮಗೆ ಒಂದು ನಂಬಿಕೆಯನ್ನು ವ್ಯಕ್ತಪಡಿಸಿ ನಿಮ್ಮ ಸೇವೆ ಇಡೀ ರಾಜ್ಯಕ್ಕೆ, ಎಷ್ಟೋ ಜನ ಸ್ನೇಹಿತರುಗಳು ನೀನು ಇಲಾಖೆನ ತೆಗೆದುಕೊಳ್ಳೋಕೆ ಹೋಗಬೇಡ, ಇದು ಭಾಳ ಕಷ್ಟವಾದಂಥ ಇಲಾಖೆ, ನೀನು ಬಯಸ್ಕೊಳ್ಬೇಕಾಗ್ತದೆ ಬೇಡ ಅಂತೇಳಿ ಅನೇಕರೆಲ್ಲ ಸಲಹೆ ಮಾಡಿದ್ರು. ಇಲ್ಲ, ನಾವು ಈ ಚಾಲೆಂಜಿಂಗ್ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲೇಬೇಕು ಅಂಥೇಳಿ ನಿಭಾಯಿಸೋಣ, ಎಷ್ಟೇ ಕಷ್ಟ ಬಂದು ನಿಭಾಯಿಸೋಣ ಅಂಥೇಳಿ ಇವತ್ತು ತೆಗೆದುಕೊಂಡು ಈ ಇಲಾಖೆನ ನಿಮ್ಮೆಲ್ಲರ ಸಹಕಾರದಿಂದ ನಿಭಾಯಿಸ್ತಾ ಇದ್ದೇನೆ. ಮೊದಲು ಈ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟು ನನ್ನ ಮೇಲೆ ನಂಬಿಕೆಯನ್ನು ಇಟ್ಟಂಥ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಿಮ್ಮೆಲ್ಲರಿಗೂ ಪರವಾಗಿ ಅವರಿಗೆ 1 ಕೋಟಿ ನಮಸ್ಕಾರ ಹೇಳಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. ಕರ್ನಾಟಕ ಈ ರಾಜ್ಯದ ಇತಿಹಾಸಕ್ಕೆ ನಾವು ಕಾಲಿಡ್ತಾ ಇದ್ದೇವೆ. ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ರಾಜ್ಯ ಒಂದು ದೊಡ್ಡ ಇತಿಹಾಸ ಇದೆ. ಇಡೀ ನಮ್ಮ ಏಷ್ಯಾ ಖಂಡದಲ್ಲೇ ನಾವು ಮೊದಲಿಗರು. ಶಿವ ಸಮುದ್ರದಲ್ಲಿ ವಿದ್ಯುತ್ತನ್ನು ಉತ್ಪಾದನೆ ಮಾಡಿ KGF ಕಳಿಸಿದಂಥ ಇತಿಹಾಸ ಇದೆ. 100 ವರ್ಷಕ್ಕೆ ಹಿಂದಕ್ಕೆ ಹೋದರೆ ಇಡೀ ದೇಶ ಕತ್ತಲಲ್ಲಿ ಇತ್ತು. ಆದರೆ ಇವತ್ತಿನ ವಿಜ್ಞಾನ ತಂತ್ರಜ್ಞಾನ ಎಲ್ಲಿಗೆ ನಮ್ಮನ್ನ ಕರ್ಕೊಂಡು ಹೋಗಿದೆ ಅಂಥೇಳಿ ನಿಮ್ಮ ಕಣ್ಗಳೇ ಇವತ್ತು ಸಾಕ್ಷಿಯಾಗಿದೆ. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ನಾನು ಏನು ಹೇಳಬೇಕಾದಿಲ್ಲ. ಆದರೆ ನಮ್ಮ ಹಿರಿಯರು, ಈ ಸಂದರ್ಭದಲ್ಲಿ ನಾನು ನಮ್ಮ ಮಹಾರಾಜರಿಂದ ಇಡ್ಬೋದು, ನಮ್ಮ ಹಿರಿಯ ಅನೇಕ ನಾಯಕರುಗಳಿಂದ ಇರ್ಬೋದು, ನಾನು ಸ್ಮರಿಸ್ಕೊಳ್ಬೇಕಾಗ್ತದೆ. ನಮ್ಮ ರಾಜ್ಯದಲ್ಲಿ ಸುಮಾರು 30-39% ಆವತ್ತಿನ ಕಾಲದಲ್ಲಿ ಜಲತ್ ವಿದ್ಯುತ್ತನ್ನು ಸ್ಥಾಪನೆಯನ್ನು ಮಾಡಿದ್ರು. ಅದೇ ನಮಗೆ ಆಧಾರ ಸ್ತಂಭ. ಇವತ್ತು ಏನು ನಮ್ಮ ಪ್ರಾರಂಭದಿಂದ ಶಿವ ಸಮುದ್ರದಿಂದ ಪ್ರಾರಂಭ ಆಗಿ ಸೂಪರ್ ಡ್ಯಾಮ್ ಇರ್ಬೋದು, ಇದು ನಮ್ಮ ಲಿಂಗನಮಕ್ಕಿ ಇರ್ಬೋದು, ಇವೆಲ್ಲ ಕೂಡ ಶರಾವತಿ ಯೋಜನೆ ಎಲ್ಲ ಯೋಜನೆಗಳು, ಮತ್ತು ಕೆಲವು ಅನೇಕ ಚಿಕ್ಕ ಚಿಕ್ಕ 0.5 MW 1, 2, 3, 10, 25 MW ಕೂಡ ಅನೇಕ ಕಡೆ ಇವತ್ತು ನಮ್ಮ ಗೋಕಾಕ್ ಫಾಲ್ಸ್ನಿಂದ ಕೂಡ ಇರ್ಬೋದು, ಎಲ್ಲ ಕಡೆ ಜಲಕ್ ವಿದ್ಯುತ್ತನ್ನು ಸ್ಥಾಪನೆ ಮಾಡಿ ಆವತ್ತಿಂದ ಕೂಡ ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದಾರೆ.